ಇದೆ, ಅದರಲ್ಲೇನು ಸಂಶಯ ಇಲ್ಲ. ಏನು ಓರಲೈಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ, ಅಂತಿಮ ಘಟ್ಟ. ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಇವ್ರು ಯಾರದು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದ್ರೆ ಅದೆಲ್ಲೋ ನಮ್ಮ ಊರಿನದಲ್ಲಿ 60,000 ಇಟ್ಕೊಡಿ ಅಂತಾರೆ, ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಸಿ ಅಂತ ಕೇಳ್ತಾರೆ. ಅದಿದೆ, ಅದರಲ್ಲೇನು ಸಂಶಯ ಇಲ್ಲ. ಏನು ಓರಲೈಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ, ಅಂತಿಮ ಘಟ್ಟೆ. ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಇವ್ರು ಯಾರದು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದ್ರೆ ಅದೆಲ್ಲೋ ನಮ್ಮ ಊರಿನದಲ್ಲಿ 60,000 ಇಟ್ಕೊಡಿ ಅಂತಾರೆ, ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಸಿ ಅಂತ ಕೇಳ್ತಾರೆ. ಅದಿದೆ, ಅದರಲ್ಲೇನು ಸಂಶಯ ಇಲ್ಲ. ಏನು ಓರಲೈಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ, ಅಂತಿಮ ಘಟ್ಟ. ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಇವ್ರು ಯಾರದು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದ್ರೆ ಅದೆಲ್ಲೋ ನಮ್ಮ ಊರಿನದಲ್ಲಿ 60,000 ಇಟ್ಕೊಡಿ ಅಂತಾರೆ, ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಸಿ ಅಂತ ಕೇಳ್ತಾರೆ. ಅದಿದೆ, ಅದರಲ್ಲೇನು ಸಂಶಯ ಇಲ್ಲ. ಏನು ಓರಲೈಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ, ಅಂತಿಮ ಘಟ್ಟ. ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಇವ್ರು ಯಾರದು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದ್ರೆ ಅದೆಲ್ಲೋ ನಮ್ಮ ಊರಿನದಲ್ಲಿ 60,000 ಇಟ್ಕೊಡಿ ಅಂತಾರೆ, ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಸಿ ಅಂತ ಕೇಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.